ಮೇಡಮ್ ಅದು ಗೃಹಲಕ್ಷ್ಮಿದು ಇನ್ನೂ ಕ್ಲೀನಾಗಿ ಅಕೌಂಟಿಗೆ ಹೋಗ್ತಾ ಇಲ್ಲ ಅನ್ನೋಂಥ ಒಂದು ಕಂಪ್ಲೇಂಟ್ ಇದೆ ಮುಂದೆ. ಯಾಕೆ ಹಾಗಾಗ್ತಾ ಇದೆ? ಯೋಗಿ ಸ್ವಲ್ಪ ಬ್ಯಾಂಕಿಂಗ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಲ್ಲಿವರೆಗೆ ಒಂದು 40 ಫ್ಯಾಮಿಲಿಗಳಿಗೆ ಯಜಮಾನಿಗಳಿಗೆ ಇಲ್ಲಿವರೆಗೆ ಹೋಗಿದೆ. ಇನ್ನು 8 ಲಕ್ಷ ಜನರಿಗೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಡಾಕ್ಯುಮೆಂಟ್ಸ್ನ ತಿದ್ದುಪಡಿ ಮಾಡಿಕೊಳ್ಳಿ ಅಂತ. ಈಗ ನಾನು ಮೊನ್ನೆನೂ ಹೇಳಿದೆ, ಫಾರ್ ಎಕ್ಸಾಂಪಲ್ ನನ್ನ ಸ್ಪೆಲ್ಲಿಂಗ್ LXMI, ಬಟ್ ಅಲ್ಲಿ ಡಾಟಾ ಎಂಟ್ರಿ ಮಾಡಬೇಕಾದ್ರೆ LK ಅಂತ ಹಿಂಗೆ ಮಾಡಿದಾಗ ಸ್ವಲ್ಪ ಹಿಂಗೆ ಹೆಚ್ಚು ಕಡಿಮೆ ಆಗಿ ಅಥವಾ ಆಧಾರ್ ಸೀಡಿಂಗು ಇವೇ ಎಲ್ಲ ಪ್ರಾಬ್ಲಮ್ನಿಂದ. ಬಟ್ ನಮ್ಮ ಇಲಾಖೆಯಿಂದ 1,08,00,000 ಜನರಿಗೆ ನಾವು ದುಡ್ಡು ಹಾಕಿಬಿಟ್ಟಿದ್ವಿ. August 15ನೇ ತಾರೀಕಿನವರೆಗೆ ಯಾರ್ಯಾರು ಅರ್ಜಿಯನ್ನು ಅಪ್ಲೋಡ್ ಮಾಡಿದ್ರು, August 15ನೇ ತಾರೀಕು ತಾವು ದಯಮಾಡಿ ತಿಳ್ಕೊಳ್ಳಿ, 15ನೇ ತಾರೀಕಿನವರೆಗೂ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ 15ರಿಂದ ಮುಂದೆ ಯಾರ್ಯಾರು ಅಪ್ಲೋಡ್ ಮಾಡಿದ್ದಾರಲ್ಲ ಅವ್ರಿಗೆಲ್ಲ ಈ ತಿಂಗಳು ಅಲ್ಲ ಮೇಡಮ್, ಅವರು August 15ಕ್ಕಿಂತ ಮುಂಚಿತವಾಗಿನೇ ಅವರು ಹಾಕೊಂಡಿದ್ದಾರೆ, ಆದರೂ ಕೂಡ ಬಂದಿಲ್ಲ ಅನ್ನೋಂಥ ಕಂಪ್ಲೇಂಟ್. ಹೌದು, ನನ್ನ ಗಮನಕ್ಕೂ ಸುಮಾರು ಜನ ಬಂದಿದ್ದಾರೆ. ನಾನು ಬೆಳಗಾವಿನಲ್ಲಿ ನನ್ನ ಸ್ವಂತ ಕ್ಷೇತ್ರದಲ್ಲೂ ಕೂಡ ಎವ್ರಿಡೇ 1 or 2 ಪಾಪ ಅರ್ಜಿ ತೊಗೊಂಡು ಬಂದಿದ್ದಾರೆ. ಅವ್ರನ್ನೆಲ್ಲರನ್ನೂ ಈಗ ರೆಕ್ಟಿಫೈ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ನಮ್ಮ ಪ್ರಕಾರ ಏನು 8 ಲಕ್ಷ ಜನ ಉಳಿದಿದ್ರು ಅದರಲ್ಲಿ ಈಗಾಗಲೇ ಮತ್ತೆ 2 ಲಕ್ಷ ಜನರನ್ನು ರೆಕ್ಟಿಫೈ ಮಾಡಿ ಮತ್ತೆ ರೆಗ್ಯುಲರೈಸ್ ಮಾಡಿದ್ದೀವಿ. CDPOಗಳ ಮುಖಾಂತರ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದೀವಿ. ಈ ವಾರದಲ್ಲಿ ಒಂದು ಕಾನ್ಫರೆನ್ಸು ಮಾಡ್ತೀನಿ, ಜಿಲ್ಲಾ ಅಧಿಕಾರಿಗಳನ್ನ ಮತ್ತು ತಹಸೀಲ್ದಾರ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ಇಲಾಖೆಗಳು ಯಾವ ರೀತಿ ಲಾಂಚಿಂಗ್ಗೆ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಯಾಕಂದರೆ ಸರ್ವೆ ಆಗಬೇಕಷ್ಟೇ, ದುಡ್ಡು ಬಿಡುಗಡೆ ಮಾಡಿದೆ, ಹಣದ ಕೊರತೆ ಏನಿಲ್ಲ, ದುಡ್ಡು ಅವ್ರಿಗೆ ತಲುಪಬೇಕಾಗಿದೆ ಅಷ್ಟೇ. ಸಮ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಇರ್ಬೋದು, ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು, ರೇಷನ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು, ಅದನ್ನೆಲ್ಲ ರೆಕ್ಟಿಫೈ ಮಾಡಲಿಕ್ಕೆ ಎಷ್ಟು ಅಕೌಂಟಿಗೆ ಹೋಗಿದೆ ಅಂತ ವಿವರ ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿಗೂ ಹಾಗೆ ಮಾಡಬಹುದು, ಕ್ಲಾರಿಟಿ ಇರುತ್ತೆ ನೋಡಿ. 34,000 ಕೋಟಿ ಒಂದು ಯೋಜನೆ, ಅನ್ನಭಾಗ್ಯದು ಎಷ್ಟಾಗುತ್ತೆ ಅನ್ನೋದು ತಮಗೂ ಗೊತ್ತು. 10,000 ಕೋಟಿ ಟೋಟಲ್ ಬಜೆಟ್. ನಾವು ವಾರಕ್ಕೆ ವಾರ ಇದನ್ನು ಕೊಡಲಿಕ್ಕೆ ಮೊದಲನೇ ತಿಂಗಳು ನಮ್ಮ ಕಡೆಯಿಂದ ಆಗಲಿಲ್ಲ. ಇದು ರೆಗ್ಯುಲರೈಸ್ ಆಗಲಿಕ್ಕೆ ಎಲ್ಲರಿಗೂ ಇದರ ಲಾಭ ಕರೆಕ್ಟಾಗಿ, ನಿಮಗೆಷ್ಟು ಕಾಳಜಿ ಇದೆಯೋ ನಮಗೂ ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೂ ಅಷ್ಟೇ ಕಾಳಜಿ ಇದೆ. ನನ್ನ ಆಸೆ ಏನು ಅಂತಂದರೆ, ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಪದೇ ಪದೇ 1,28,00,000, ಅದು ಕಂಪ್ಲೀಟ್ ಆಗಬೇಕು, ಅದೇ ನನ್ನ ಟಾಸ್ಕು ಅನ್ನೋ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಮುಂದಿನ ತಿಂಗಳಿಂದ ಖಂಡಿತವಾಗ್ಲೂ ಮಾಧ್ಯಮದವರು ಯಾವ ರೀತಿ ವಾರಕ್ಕೆ 15 ದಿನಕ್ಕೋ ಎವ್ರಿ 4th ಈವ್ನಿಂಗು ನಾವು ಖಂಡಿತವಾಗ್ಲೂ ನಿಮಗೆ ಬ್ರೇಕಪ್ಸ್ನ ಕೊಡ್ತೀವಿ. ಸರ್ ಮೇಡಮ್, August 30 ತಿಂಗಳದೇ ಇನ್ನೂ ಆಗಿಲ್ಲ, August 1 Septemberದು ಬಂದಿತ್ತು ಮೇಡಮ್. ಅವೆರಡು ತಿಂಗಳು ಬ್ಯಾಲೆನ್ಸ್. August 15ವರೆಗೆ ಏನಾಗಿದೆಯೋ 8 ಲಕ್ಷ ಜನರಿಗೆ ಅಷ್ಟೇ ಆಗಿಲ್ಲ, 1 ಕೋಟಿ ಜನರಿಗೆ ಈಗಾಗಲೇ ಹೋಗಿದೆ ಅಪ್ಲೋಡ್ ಆಗಿದ್ದರಲ್ಲಿ 8 ಲಕ್ಷ. ಈ ತಿಂಗಳಿಗೆ 1,15,00,000 ಆಗಿದೆ. ಸೊ ಅವ್ರಿಗೆಲ್ಲರಿಗೂ ಹಾಕ್ತೀವಿ. ಅದೇನು 4,000 ಇರುತ್ತೆ, August 15ವರೆಗೂ ಏನು ಅಪ್ಲೋಡ್ ಆಗಿದ್ದು ಇರುತ್ತೆ 2,000, ಈ ತಿಂಗಳದ್ದು 2,000, ಅವರು ಇದರಲ್ಲಿ 4,000 ಅಂತಲೇ ಲೆಕ್ಕ ಇರುತ್ತೆ. ಅವ್ರು ಯಾವಾಗ ಅದನ್ನು ರೆಕ್ಟಿಫೈ ಮಾಡ್ಕೊಳ್ತಾರೆ ಅವ್ರಿಗೆ 4,000ನೇ ಹೋಗುತ್ತೆ. ಅವ್ರು 3 ತಿಂಗಳು ಬಿಟ್ಟು ರೆಕ್ಟಿಫೈ ಮಾಡ್ಕೊಂಡ್ರೆ ಅವ್ರಿಗೆ 6,000.